ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊನ್ನೆ ತಾನೇ ತಮ್ಮ ಜೊತೆ ನಮ್ಮ ಚಾನಲ್ 1 ವರ್ಷ ಪೂರೈಸಿದ್ದರ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಆ ಸಂಭ್ರಮದಲ್ಲಿ ತಾವೆಲ್ಲ ಪಾಲುದಾರರಾಗಿದ್ದೀರಿ. ಇವತ್ತು ಈ ಚಾನಲ್ಗೆ ಪ್ರೇರಕ ಶಕ್ತಿ ಯಾರು, ಇದಕ್ಕೆ ಚಾಲನೆ ಕೊಟ್ಟವರು ಯಾರು, ಬೆಂತಟ್ಟಿದವರು ಯಾರು, ಇದರ ಕುರಿತಾಗಿ ತಮ್ಮ ಜೊತೆ ಕೆಲವು ವಿಷಯಗಳನ್ನು ಹಂಚಿಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ. ಅದು ಡಿಸೆಂಬರ್ ತಿಂಗಳ ಮಾಗಿಯ ಚಳಿ. ರಾಜಸ್ಥಾನದಲ್ಲಿ ಚಳಿ ಹೇಗಿರುತ್ತೆ ಅಂತ ತಮಗೆಲ್ಲ ಗೊತ್ತಿದೆ. ಕಟಕಟಕಟ ಚಳಿ, ಎಲ್ಲಿ ನೋಡಿದಲ್ಲಿ ಮರುಭೂಮಿ. ಬೆಳಗಿನ 5:30 ಸುಮಾರಿಗೆ ಇನೋವಾ ಕಾರಿನಲ್ಲಿ ನಾನು ಹೋಗ್ತಾ ಇದ್ದೇನೆ. ನನ್ನ ಜೊತೆ ಆ ಪ್ರಖ್ಯಾತ ನಟ ಜೊತೆಗಿದ್ದಾರೆ. ನನ್ನ 4 ಗಂಟೆಗೆ ಎಬ್ಬಿಸಿ ಸ್ನಾನ ಮಾಡಿಸಿ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದವರು ಅವರು. ಚಿತ್ರೀಕರಣ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದದ್ದು. ಚಳಿಯನ್ನು ತಡೆಯಕ್ಕೆ ಆಗ್ತಾ ಇಲ್ಲ, ಯಾವ ಸ್ವೆಟ್ರಿಗೂ ಮೀರಿ ಅಲ್ಲಿ ಚಳಿ ನಮ್ಮನ್ನು ಕಾಡ್ತಾ ಇದೆ. ಚಿತ್ರೀಕರಣ ಸ್ಥಳಕ್ಕೆ ಹೋಗ್ತೀವಿ. ಅದು ದೊಡ್ಡದಾದ ಮರುಭೂಮಿ. ಆ ಮರುಭೂಮಿಯಲ್ಲಿ ಜನರೇ ಇರಲಾರದಂಥ ನಿರ್ಜನ ಸ್ಥಿತಿ. ಕೆಳಗಿಳಿದ ತಕ್ಷಣ ನನಗೆ ಅಚ್ಚರಿ ಆಯಿತು. ಇಂಥ ಒಬ್ಬ ಪ್ರಖ್ಯಾತ ಸ್ಟಾರ್ ಇಂಥ ಮರುಭೂಮಿಗೆ ನನ್ನನ್ನು ಕರ್ಕೊಂಬಂದಿದ್ದಾರೆ, ಆದರೆ ಚಿತ್ರೀಕರಣದ ಯೂನಿಟೇ ಇಲ್ವಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆ. ಆದರೆ ಕೆಳಗೆ ಇಳಿದ ನಟ ಏನು ಮಾಡಿದ್ರು ಗೊತ್ತಾ, ತಮ್ಮ ಪಾಡಿಗೆ ತಾವು ಹೋದರು. ಹೋಗಿ ಎಂದಿನಂತೆ ತಮ್ಮ ಯೋಗ ಧ್ಯಾನಗಳನ್ನು ಮಾಡಿಕೊಂಡ್ರು, ಎಕ್ಸರ್ಸೈಸ್ ಮಾಡಿಕೊಂಡ್ರು. ನಾನು ಆಚೆಯಿಂದ ಈಚೆಯಿಂದ ಆಚೆ ಓಡಾಡ್ತಾನೆ ಇದ್ದೆ. ಸ್ವಲ್ಪ ಸಮಯ ಕಳೆದ ಮೇಲೆ ಅಲ್ಲಿಗೆ ಚಿತ್ರೀಕರಣ ತಂಡ ಬಂದು ಇಳಿಯತ್ತೆ. ಅಲ್ಲಿ ಸೂಪರ್ ಸ್ಟಾರ್ ಬಂದು ಕೂತ್ಬಿಟ್ಟಿದ್ದಾರೆ, ಆದರೆ ತಾವೇ ಹೋಗಿಲ್ಲ ಅಂತ ಅವ್ರಿಗೆಲ್ಲ ಇದಕ್ಕಿದ್ದ ಹಾಗೆ ಗಿಲ್ಟ್ ಕಾಡೋಕ್ಕೆ ಶುರು ಆಗುತ್ತೆ. ಬಂದು ಕ್ಷಮೆಯನ್ನು ಕೇಳ್ತಾರೆ, ಕ್ಷಮಿಸಿಬಿಡಿ ಸರ್, ಬರೋಕ್ಕೆ ಸ್ವಲ್ಪ ಲೇಟಾಗೋಯ್ತು, ಹಾಗಾಯಿತು ಹೀಗಾಯಿತು ಕಾರಣಗಳನ್ನು ಹೇಳ್ತಾರೆ. ಆದರೆ ನಸುನಕ್ಕ ನಟ ಒಂದೇ ಒಂದು ಮಾತನ್ನಾಡೋದಿಲ್ಲ. ಎಂಥ ಸ್ವಭಾವ ನೋಡಿ, ಮಾತು ಮಾತಿಗೆ ಎರಗುವಂಥ ಮನಸ್ಥಿತಿ ಇರುವಂಥ ನಾನು, ಯಾವಾಗಲೂ ಸಮಚಿತ್ತದಿಂದ ಇರುವಂಥ ಆ ವ್ಯಕ್ತಿ. ಇಂಥ ಹಲವಾರು ಘಟನೆಗಳು ಅವರ ನನ್ನ ಬಾಂಧವ್ಯದ ಮಧ್ಯೆ ನಡೆದು ಹೋಗಿದೆ. ಯಾರಿಗೂ ಗೊತ್ತಿರಲಾರದಂಥ ಕೆಲವು ವಿಷಯಗಳನ್ನು ತಮ್ಮ ಜೊತೆ ಇವತ್ತು ಹಂಚ್ಕೋತಾ ಇದ್ದೀನಿ. ಸ್ನೇಹಿತರೆ, ಆ ನಟ ಊಟ ಮಾಡಿದರೆ, ಊಟ ಮಾಡಿದ್ದಾರೋ ಇಲ್ಲೋ ಅನ್ನುವಷ್ಟು ಶುಭ್ರವಾಗಿ ತಟ್ಟೆಯನ್ನು ಇಟ್ಕೊಂಡಿರ್ತಾರೆ. ಚಕ್ಕಂಬಕ್ಕಳು ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾರೆ. ಹಾಕಿದ್ದೆಲ್ಲವನ್ನು ಸ್ವಲ್ಪವೂ ಕೆಳಗೆ ಚೆಲ್ಲಲಾರದೆ ಪ್ರೀತಿಯಿಂದ ಊಟ ಮಾಡ್ತಾರೆ. ನಾವು ಸಿನಿಮಾ ನಟರು ಅಂದ ತಕ್ಷಣ ಅನ್ಕೋತೀವಿ ವಿಲಾಸಿ ಜೀವನ ಮಾಡ್ತಾರೆ, ವೈಭವೋಪೇತ ಜೀವನ ಮಾಡ್ತಾರೆ, ಇವರು ಜನಸಾಮಾನ್ಯರಿಗಿಂತ ಭಿನ್ನರಾಗಿರ್ತಾರೆ ಅಂತ ಅನ್ಕೋತೀವಿ. ಆದರೆ ಈ ನಟ 2 ಚಪಾತಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ಬಿಟ್ರೆ, ಒಂದು ಸ್ವಲ್ಪ ಪಲ್ಯ ಇದ್ಬಿಟ್ರೆ ಅಷ್ಟು ಊಟ ಮಾಡಿ ಕೈ ತೊಳೆದು ಬಿಡುವಂಥ ಅತ್ಯಂತ ಸರಳ ಜೀವಿ. ನನ್ನ ಸ್ವಭಾವಕ್ಕೂ ಅವರ ಸ್ವಭಾವಕ್ಕೂ ತದ್ವಿರುದ್ಧ. ಆದರೆ ಜೊತೆಯಾಗಿರ್ತಾ 15 ವರ್ಷ ಆಯಿತು. ನಾನು ಇವರಿಂದ ಬಹಳಷ್ಟು ಕಲಿತಿದ್ದೇನಂತ ಹೇಳಿದರೆ, ನಾನು ಅದರಿಂದ ಚಿಕ್ಕವನಾಗ್ತೀನಿ ಅಂದ್ಕೊಳ್ಳಲ್ಲ, ದೊಡ್ಡವನಾಗ್ತೀನಿ ಅಂತ ನನಗೆ ನಾನು ಭಾವಿಸ್ಕೋತೀನಿ. ಚಿತ್ರೀಕರಣಕ್ಕೆ ಹೋಗಿ ಬಂದ ಮೇಲೆ ಆತ ಬಟ್ಟೆಯನ್ನು ಎಷ್ಟು ಶಿಸ್ತಿನಿಂದ ಮಡಚಿ ಇಡ್ದು ವಾರ್ಡ್ರೋಬ್ನಲ್ಲಿ ಬೇರೆಸಿ ಇಡ್ತಾರೆ. ಅತ್ಯಂತ ಅಸ್ತವ್ಯಸ್ತ ಜೀವನ ಮಾಡುವ ನನಗೆ ಇದು ಬಹಳ ಸೋಜಿಗವನ್ನು ಉಂಟು ಮಾಡಿದೆ. ನಿಮಗೆ ನಿಜವಾಗಲೂ ಯಾರು ಈ ಮನುಷ್ಯ, ಯಾರು ಈ ನಟ ಅಂತ ಅಚ್ಚರಿ ಕಾಡ್ತಾ ಇರ್ಬೋದು, ನಿಮ್ಮಲ್ಲಿ ಜಿಜ್ಞಾಸೆ ಉಂಟಾಗಿರಬಹುದು. ಅದು ಬೇರೆ ಯಾರು ಅಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥ, ಭಾಷೆ ಮತ್ತು ಸಂಭಾಷಣೆಗೆ ಒಂದು ಹೊಸ ಮೆರುಗನ್ನು ಕೊಟ್ಟಂಥ ವ್ಯಕ್ತಿ, ಚಿತ್ರರಂಗದಲ್ಲಿ ನಾವೀನ್ಯತೆಗೆ ಹೆಸರಾದಂಥ ವ್ಯಕ್ತಿ, ಕೌಟುಂಬಿಕ ಪ್ರೇಕ್ಷಕರು ಥಿಯೇಟ್ರಿಗೆ ಬರಲಿಕ್ಕೆ ಕಾರಣರಾದಂಥ ವ್ಯಕ್ತಿ, ಜೊತೆಗೆ ತನ್ನ ವೃತ್ತಿಯನ್ನು ಇನ್ನಿಲ್ಲದ ಹಾಗೆ ಪ್ರೀತಿಸುವಂಥ ವ್ಯಕ್ತಿ. ಚಿತ್ರರಂಗದಲ್ಲಿ ಸಿನಿಮಾಗಳು ಏಳ್ತವೆ ಬಿಡ್ತವೆ ಅವೆಲ್ಲ ಡಿಫರೆಂಟ್, ಆದರೆ ತಾನು ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ, ನಿಷ್ಠೆ, ಸಮಯ ಪ್ರಜ್ಞೆ, ಶಿಸ್ತು ಇದೆಲ್ಲವನ್ನು ರೂಢಿಸಿಕೊಂಡು ನಿರಂತರವಾಗಿ ತನ್ನ ಪ್ಯಾಷನ್ ಏನಿದೆ ಅದಕ್ಕಾಗಿ ಬದುಕನ್ನೇ ಮುಡುಪಾಗಿಟ್ಟಂಥ ವ್ಯಕ್ತಿ ಗೋಲ್ಡನ್ ಸ್ಟಾರ್ ಗಣೇಶ್. ಸ್ನೇಹಿತರೆ, ನಮ್ಮ ಚಾನಲ್ ಯಾವತ್ತಿಗೂ ರಾಜಕೀಯ ವಿಶ್ಲೇಷಣೆಗಾಗಿ ಮುಡುಪಾಗಿದ್ದಂಥದ್ದು, ಆದರೆ ಇವತ್ತು ನಾನು ಚಿತ್ರನಟನ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ನನ್ನ ಬದುಕಿನಲ್ಲಿ ಅವರು ಕೌತುಕ ಅನಿಸಿದ್ದಕ್ಕೆ, ಅಚ್ಚರಿ ಅನಿಸಿದ್ದಕ್ಕೆ ಅವರ ಕೆಲವು ವಿಚಾರಗಳನ್ನು ನಾನು ತಮ್ಮೆದುರಿಗೆ ಪ್ರಸ್ತುತಪಡಿಸಬೇಕಾಯಿತು. ಏಕೆಂದರೆ ಇವತ್ತು ಈ ಚಾನಲ್ನ ಹುಟ್ಟಿಗೆ ಇದೇ ಗೋಲ್ಡನ್ ಸ್ಟಾರ್ ಗಣೇಶ್ ಕಾರಣ. ನಾನು 2 ವರ್ಷಗಳ ಕೆಳಗೆ ಇದೊಂದು ಚಾನಲ್ ಮಾಡಬೇಕು ಅಂತ ನಾನು ಕನಸು ಕಂಡಾಗ, ಖಂಡಿತ ಮಾಡಿ ರವೀಂದ್ರ ಜೋಶಿ ಸರ್ ಅಂತೇಳಿ ನನಗೆ ಬೆನ್ನು ತಟ್ಟಿ ಮೊದಲ ನಮ್ಮ ಸಂಚಿಕೆಗೆ ಚಾಲನೆಯನ್ನು ಕೊಟ್ಟು ಶುಭ ಹಾರೈಸಿದ ವ್ಯಕ್ತಿ ಗೋಲ್ಡನ್ ಸ್ಟಾರ್ ಗಣೇಶ್. ಅವರು ನಮ್ಮನ್ನು ನಿಮ್ಮನ್ನು ಬೆಸೆದಿರುವಂಥ ವ್ಯಕ್ತಿ. ಇಂದು ಅವರ ಹುಟ್ಟುಹಬ್ಬ. ಅಂಥ ಒಬ್ಬ ಮೇರು ನಟನಿಗೆ ನಾವು ಶುಭ ಕೋರಬೇಕಲ್ವಾ? ಒಂದು ಸಲ ಶುಭಾಶಯ ಹೇಳಿಬಿಡಿ. ನಮಸ್ಕಾರ.